ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ನಗರದಲ್ಲಿ ಎಲ್ಲ ಬಸ್ ನಿರ್ವಾಹಕರಿಗೆ ತಮ್ಮ ತಮ್ಮ ಬಸ್ಗಳಲ್ಲಿ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಥವಾ GPS ಅನ್ನು ಅಳವಡಿಸುವಂತೆ ನಿರ್ದೇಶಿಸಿದೆ. ಬಸ್ಗಳ ಚಲನೆಯನ್ನು ಗಮನಿಸಲು ಮತ್ತು ಪ್ರಯಾಣಿಕರ ಸುರಕ್ಷತೆಗಾಗಿ ಈ GPS ವ್ಯವಸ್ಥೆ ತುಂಬ ಉಪಯೋಗಕಾರಿ ಎಂದು ಎನ್ನಲಾಗಿದೆ. ಆದರೆ ಯಾವುದೇ ವ್ಯವಸ್ಥೆ ಜಾರಿಗೆ ತರುವ ಮೊದಲು ಹಲವಾರು ಪ್ರಶ್ನೆ ಮೂಡಿಬರುವುದು ಸಹಜ. ಬಸ್ ಚಾಲಕರು, ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಈ GPS ವ್ಯವಸ್ಥೆಯ ಅಳವಡಿಕೆಯಿಂದ ಸಾರ್ವಜನಿಕ ಸಾರಿಗೆ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಮ ಮೇಲೆ ನಿಗಾ ಇಡಲು ಅಳವಡಿಸಲಾಗುತ್ತಿದೆಯಾ, ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಇದರಿಂದಾಗಿ ನಮ್ಮ ವೈಯಕ್ತಿಕ ಜೀವನಕ್ಕೆ ಯಾವುದಾದರೂ ತೊಂದರೆ ಉಂಟಾಗಲಿದೆಯಾ ಎಂಬ ಪ್ರಶ್ನೆಗಳು ಕೇಳಿಬರುತ್ತವೆ. ಬನ್ನಿ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನಾವು ಮಂಗಳೂರು ನಗರದ ಸಾರಿಗೆ ವ್ಯವಸ್ಥೆಯ ಮೇಲೆ GPSನಿಂದ ಆಗುವ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಇದಕ್ಕೆ ಸಂಬಂಧಿಸಿದ ಮೊದಲ ಪ್ರಶ್ನೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಥವಾ GPS ಅಂದರೇನು? ವಾಹನ ಚಾಲನೆಯನ್ನು ಸಮಯಕ್ಕೆ ತಕ್ಕಂತೆ ಸ್ಯಾಟಲೈಟ್ ನಿರ್ದೇಶಾಂಕಗಳ ಮೂಲಕ ಗುರುತಿಸುವುದನ್ನು GPS ಎನ್ನಲಾಗುತ್ತದೆ. ಬಸ್ಗಳು ವೇಗವಾಗಿ ಚಲಿಸುತ್ತಿದ್ದರೆ ಅಥವಾ ಚಲಿಸದೆ ನಿಂತಿದ್ದರೆ GPS ಯಂತ್ರಗಳು ಆ ಮಾಹಿತಿಯನ್ನು ದಾಖಲಿಸುತ್ತವೆ. ಹಾಗೆಯೇ ಬಸ್ಗಳು ಬಳಸುವ ರಸ್ತೆಗಳು, ರಸ್ತೆಯಲ್ಲಿ ಚಲಿಸುವ ಸಮಯ, ಆಯಾಯ ಕ್ಷಣಕ್ಕೆ ಬಸ್ಗಳು ಯಾವ ಜಾಗದಲ್ಲಿದ್ದಾವೆ ಎಂಬ ಮಾಹಿತಿಯು ಕೂಡ ಈ ಯಂತ್ರದಲ್ಲಿ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತದೆ. ಇದರಿಂದಾಗಿ ಉಪಯೋಗವೇನೆಂದರೆ, ಬಸ್ ಚಾಲಕರು ಇನ್ನು ಮುಂದೆ ಓವರ್ಟೇಕ್ ಮಾಡುವ ಮೊದಲು, ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸುವ ಮೊದಲು ಒಮ್ಮೆಯಾದರೂ ಯೋಚಿಸುತ್ತಾರೆ. ಹಾಗೆಯೇ ಇನ್ನು ಮುಂದೆ ಅವರು ಬಸ್ ಸ್ಟಾಪ್ನಲ್ಲಿ ನಿಲ್ಲಿಸದೆ ಮುಂದೆ ಹೋಗುವಂತಿಲ್ಲ. GPS ಪ್ರಯಾಣಿಕರಿಗೆ ಬಸ್ಗಳು ಯಾವಾಗ ಎಲ್ಲೂ ತಲುಪಿದ್ದಾವೆ ಎಂದು ಮಾಹಿತಿಯನ್ನು ಸಹ ಸುಲಭವಾಗಿ ಸಲ್ಲಿಸುತ್ತದೆ. ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ITMS ನೊಂದಿಗೆ ಏಕೀಕೃತವಾದ ಈ ವ್ಯವಸ್ಥೆಯ ಮೂಲಕ ಪ್ರಯಾಣಿಕರು ಮೊಬೈಲ್ ಆಪ್ಗಳ ಹಾಗೂ ಆನ್ಲೈನ್ ಮೂಲಗಳಿಂದ ಬಸ್ಗಳು ಇರುವ ಸ್ಥಳವನ್ನು ಕಂಡುಹಿಡಿಯಬಹುದು. ಇದರಿಂದ ಬಸ್ ನಿಲ್ದಾಣಗಳಲ್ಲಿ ಕಾಯುವ ಸಮಸ್ಯೆ ಕಡಿಮೆಯಾಗಲಿದೆ. ಕ್ರಮೇಣವಾಗಿ ಎಲ್ಲಾ ಬಸ್ಗಳು ಸಮಯಕ್ಕೆ ತಕ್ಕ ಸರಿಯಾಗಿ ನಿಲ್ದಾಣದಿಂದ ಹೊರಟರೆ, ಸರಿಯಾಗಿ ಎಲ್ಲೆಡೆ ತಲುಪಿದರೆ, ಪ್ರಯಾಣಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಲಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇದರಿಂದ ಖಾಸಗಿ ವಾಹನಗಳ ದಟ್ಟಣೆಯು ಕಡಿಮೆಯಾಗಲಿದೆ. GPS ಮೂಲಕ ಬಸ್ ಮಾಲೀಕರಿಗೆ ಹೆಚ್ಚು ಸೂಕ್ತವಾದ ಅಧಿಕೃತವಾದ ಮಾರ್ಗಗಳು ಆರಿಸಲು ಸಹಾಯವಾಗಲಿದೆ. ಇದಲ್ಲದೆ ಪ್ರಯಾಣಿಕರಿಗೆ ಅವರ ಅನುಕೂಲಕ್ಕೆ ತಕ್ಕಾಗಿ ಬಸ್ಗಳ ಟ್ರಿಪ್ಗಳು ಹೆಚ್ಚಳಿಯಾಗುವುದನ್ನು ಕಂಡುಬರಬಹುದು. GPS ಇಂದ ಪಡೆದ ಮಾಹಿತಿಯ ಆಧಾರದ ಮೇಲೆ ಆಯಾಯ ಕಂಪನಿಯ ಬಸ್ ಮಾಲೀಕರು ಅಥವಾ ಆಪರೇಷನ್ ಮ್ಯಾನೇಜರ್ಗಳು ಸುಲಭವಾಗಿ ಬೇಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಬಸ್ ಚಲನೆಯ ಮೇಲೆ ನಿಗಾ ಇಡಬಹುದು. ಹಾಗೆಯೇ ಇದು ಬಸ್ ಚಲಿಸುವ ಮಾರ್ಗಗಳನ್ನು ಉನ್ನತಗೊಳಿಸುವಲ್ಲಿ ಸಹಾಯ ಮಾಡಲಿದ್ದು, ಇಂಧನದ ಖರ್ಚನ್ನು ಕಡಿಮೆಗೊಳಿಸಲು ಮತ್ತು ಸಮಯವನ್ನು ಸರಿಯಾಗಿ ಬಳಸಲು ದಾರಿ ಮಾಡಿಕೊಡಲಿದೆ. ಇದಷ್ಟೇ ಅಲ್ಲ, ಬಸ್ಸಿನ ಸಿಬ್ಬಂದಿಗಳಿಗೂ ಇನ್ನು ಮುಂದೆ ಅತಿ ವೇಗ ಚಲನೆ, ನಿಲ್ದಾಣ ಬಿಟ್ಟು ಚಲಿಸುತ್ತಾರೆ ಎಂಬ ನಕಲಿ ಆರೋಪಗಳ ವಿರುದ್ಧ ಸೂಕ್ತ ಪುರಾವೆಗಳನ್ನು ನೀಡಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು GPS ವ್ಯವಸ್ಥೆ ಅನುವು ಮಾಡಿಕೊಡಲಿದೆ. ಇನ್ನು ಪ್ರಯಾಣಿಕರ ಖಾಸಗಿತನಕ್ಕೆ ಸಂಬಂಧಿಸಿದಂತೆ GPS ಯಂತ್ರವು ಯಾವುದೇ ಕಾರಣಕ್ಕೂ ಖಾಸಗಿ ಮಾಹಿತಿಯನ್ನು ಪಡೆದುಕೊಳ್ಳುವುದಿಲ್ಲ. ಬದಲಾಗಿ ಇದು ಕೇವಲ ಬಸ್ಗಳ ಮಾಹಿತಿಯನ್ನು ಮಾತ್ರ ಸಂಗ್ರಹಿಸಲಿದೆ. ಬಸ್ಸಿನ ಚಲನವಲನೆ ಮಾಹಿತಿಯನ್ನು ಬಿಟ್ಟು ಸಂಬಂಧಿತ ಸಿಬ್ಬಂದಿಗಳಿಗೆ ಬೇರೆ ಯಾವುದೇ ಮಾಹಿತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಸ್ಥಳೀಯ ಅಧಿಕಾರಿಗಳು ಹೇಳುವಂತೆ GPS ವ್ಯವಸ್ಥೆಯು CCTVಗಳಂತೆ ಕಾರ್ಯನಿರ್ವಹಿಸುತ್ತದೆ. ಇದರ ಬಳಕೆ ಮೂಲ ಉದ್ದೇಶ ಬಸ್ಸಿನ ಮೇಲೆ ನಿಗಾ ಇಡುವುದಾಗಿದ್ದು, ನಿಯಮಗಳನ್ನು ಉಲ್ಲಂಘಿಸುವವರನ್ನು ಪತ್ತೆ ಹಚ್ಚಲು GPS ವ್ಯವಸ್ಥೆ ಅನುವು ಮಾಡಿಕೊಡುತ್ತದೆ. ಮೈಸೂರಿನಂತಹ ನಗರದಲ್ಲಿ 2016ರಿಂದಲೇ GPS ವ್ಯವಸ್ಥೆ ಜಾರಿ ಮಾಡಲಾಗಿದ್ದು, ಇದರಿಂದ ಅಲ್ಲಿನ ಸಾರ್ವಜನಿಕ ಸಾರಿಗೆಯು ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಮಾಡಿರುವ ನಿರ್ದೇಶನಗಳು ಬಹಳಷ್ಟು ಕಡಿಮೆಯಾಗಿದೆ. ಅಲ್ಲದೆ ಟ್ರಾಫಿಕ್ ಸಂಬಂಧಿತ ಆಕ್ಸಿಡೆಂಟ್ಗಳು ಕೂಡ 50%ರಷ್ಟು ಕಡಿಮೆಯಾಗಿವೆ. ಕೊನೆಯದಾಗಿ GPS ಬಗ್ಗೆ ನಾವು ಹೇಳಲು ಬಯಸುವ ಸಮೀಕ್ಷೆ ಬರೆಯಷ್ಟೇ. ಸರಿಯಾಗಿ ಈ ತಂತ್ರಜ್ಞಾನದ ವ್ಯವಸ್ಥೆಯನ್ನು ಸಾರ್ವಜನಿಕ ಸಾರಿಗೆಯಲ್ಲಿ ಅಳವಡಿಸಿದರೆ ನಮ್ಮ ಸಾರಿಗೆ ವ್ಯವಸ್ಥೆಯನ್ನು ಸರಿಪಡಿಸುವುದರಲ್ಲಿ, ಅದನ್ನು ಉತ್ತಮಗೊಳಿಸುವುದರಲ್ಲಿ GPS ತುಂಬ ಸಹಕಾರವಾಗಲಿದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರ, ಮಕ್ಕಳ, ವೃದ್ಧರ ಸುರಕ್ಷತೆಯ ಮತ್ತು ಅನುಕೂಲತೆಗೆ GPSನಿಂದ ಬರುವ ಲೊಕೇಶನ್ಸ್ಗಳು ತುಂಬ ಉಪಯೋಗಕರವಾಗಲಿದೆ. ಬಸ್ಗಳು ತಮ್ಮ ತಮ್ಮ ಸ್ಟಾಪ್ಗಳಲ್ಲಿ ಮತ್ತು ರೂಟ್ಸ್ಗಳಲ್ಲಿ ಕ್ರಮಬದ್ಧವಾಗಿ ಚಲಿಸಿದರೆ, ಕ್ರಮೇಣವಾಗಿ ಇದರಿಂದ ಬರೀ ಸಾರ್ವಜನಿಕ ಸಾರಿಗೆಯ ಸಂಖ್ಯೆ ಮಾತ್ರವಲ್ಲ ಅಥವಾ ರೂಟ್ಸ್ ಮಾತ್ರವಲ್ಲ, ಅದನ್ನು ಬಳಸುವವರ ಸಂಖ್ಯೆಯು ಹೆಚ್ಚಾಗುವುದು ಕಾಣಬಹುದು. ಇದರಿಂದ ಖಾಸಗಿ ಸಾರಿಗೆಯ ಟ್ರಾಫಿಕ್ ದಟ್ಟಣೆ ಹಾಗೂ ವಾಯು ಮಾಲಿನ್ಯದಂತಹ ಸಮಸ್ಯೆಗಳ ನಿರ್ವಹಣೆಯು ಕಾಣಬಹುದು. ಪ್ರಿಯ ವೀಕ್ಷಕರೇ,
ಇವತ್ತಿನ ವಿಷಯ ಸಾರ್ವಜನಿಕ ಸಾರಿಗೆಯಲ್ಲಿ ಜಿಪಿಎಸ್ ನ ಅಳವಡಿಕೆ. ಮುಂದಿನ ಸಂಚಿಕೆಯಲ್ಲಿ ನಾವು ದಕ್ಷಿಣ ಕನ್ನಡ ಹಾಗೂ ಉಡುಪಿಗೆ ಸಂಬಂಧಪಟ್ಟ ಇನ್ನೊಂದು ವಿಷಯ ಬಗ್ಗೆ ಚರ್ಚಿಸೋಣ. ಅಲ್ಲಿಯವರೆಗೆ ಸೊಲ್ಮೇನು.